ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಾಂತ್ ಕುಮಾರ್ ಕ್ಲಾಸಸ್. ನನ್ನ ಹೆಸರು ಶಾಂತ್ ಕುಮಾರ್ ಅಂತೇಳಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೆಲವೊಂದು ನೋಡೋಣ. ಇವು ಏನಂದರೆ, FDA, PDO, PC, KPTC ಸೆಲ್ ಎಕ್ಸಾಮ್ಸ್ಗೆ, PSI ಇತರ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗೋಂಥ ಪಾಯಿಂಟ್ಸ್ ಆಗಿರುತ್ತೆ. ಮುಖ್ಯವಾಗಿ ದಿವಾನ್ ಶೇಷಾದ್ರಿ ಅಯ್ಯರ್ ಅವ್ರ ಸಾಧನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಆದಿ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಎಂದು ಹೇಳಿದರು. ಯುನೆಸ್ಕೋ ಸೃಜನಾತ್ಮಕ ಪಟ್ಟಿಗೆ ಶ್ರೀನಗರವನ್ನು ಸೇರ್ಪಡೆ ಮಾಡಲಾಗಿದೆ. ಶ್ರೀನಗರ ಜಮ್ಮು ಕಾಶ್ಮೀರದ ಬೇಸಿಗೆ ರಾಜಧಾನಿಯಾಗಿದೆ. ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವಾಗಿದೆ. 2021 ಥೀಮ್ ಏನಂದರೆ, ಡಿಜಿಟಲ್ ಜನರೇಷನ್ ಅವರ್ ಜನರೇಷನ್. ಅಜಿತ್ ಡೋಭಾಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದಾರೆ. ಈ ಹುಲಿ ಸಂರಕ್ಷಣಾ ತಾಣಗಳ ಬಗ್ಗೆ ಕೇಳ್ತಾರೆ. ಪೆರಿಯಾರ್ ಹುಲಿ ಸಂರಕ್ಷಣಾ ವಲಯ ಇರೋದಿಲ್ಲ ಅಂದರೆ ಕೇರಳದಲ್ಲಿ. ಇವತ್ತಿನ ಕರೆಂಟ್ ಅಫೇರ್, 2022 ನಾರಿಶಕ್ತಿ ಪುರಸ್ಕಾರ ಕಮಲಾ ಕುಂಬಾರ್ ಅವರಿಗೆ ಸಲ್ಲಿದೆ. ಇವ್ರನ್ನ ಸೂಪರ್ ಸಖಿ ಅಂತಲೂ ಕರೀತಾರೆ. ಇವರು ಪೌಲ್ಟ್ರಿ ಉದ್ಯಮದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಹಾಗೂ ಹಲವಾರು ಕಿರು ಉದ್ಯಮ ಹೆಣ್ಣು ಮಕ್ಕಳ ಉದ್ಯಮದಾರರಿಗೆ ಸ್ಫೂರ್ತಿಯಾಗಿದ್ದಾರೆ. ಇವರದು ಹುಟ್ಟೂರು ಬಂದು ಉಸ್ಮಾನಾಬಾದ್ ತಾಲೂಕಿನ ಹಿಂಗಲವಾಡಿ ಗ್ರಾಮ. ಮೇ 16 ಗೋಕಾಕ್ ಚಳವಳಿ ನಡೆದು 40 ವರ್ಷಗಳು ಕಳೀತು. 1982 ಮೇ 16 ಈ ಗೋಕಾಕ್ ಚಳವಳಿ ಬೆಳಗಾವಿಯಲ್ಲಿ ಶುರುವಾಗಿದ್ದು ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದಲ್ಲಿ ನಡೆದ ಚಳವಳಿ ಆಗಿದೆ. ಇದು ಮಾಧ್ಯಮಿಕ ಶಿಕ್ಷಣದಲ್ಲಿ ಕನ್ನಡ ಸ್ಥಾನಮಾನ ಹೇಗಿರಬೇಕೆಂದು ಸಮಿತಿಯ ಜಾರಿಗೆ ಹೋರಾಟ ಆಗಿದೆ. ಆಗ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದರು ಅಂದರೆ ಸಿದ್ದರಾಮಯ್ಯ ಅವರು ಆಗಿದ್ದರು. 3ನೇ ಆಂಗ್ಲೋರ್ ಮೈಸೂರು ಯುದ್ಧ ನಡೆದ ವರ್ಷ ಮಾರ್ಚ್ 18 1792. ಇದು ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಈ ಡೇಟ್ ನೆನ್ಪಿಟ್ಕೋಬೇಕು, ಮಾರ್ಚ್ 18 1792. ಹಿಂದೂಸ್ತಾನ್ ಸೇವಾದಳ ಸ್ಥಾಪನೆ ಮಾಡಿದರು NS ಹರ್ಡೇಕರ್, ಅದು ಹುಬ್ಬಳ್ಳಿಯಲ್ಲಿ. ಮೇ 18 ಗಾಂಧೀಜಿ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಬಾರಿಗೆ ಭೇಟಿ ಕೊಡ್ತಾರೆ. ಅವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ ಅವರ ಪುತ್ಥಳಿ ಅನಾವರಣ ಸಮಾರಂಭಕ್ಕೆ ಬೆಂಗಳೂರಿಗೆ ಭೇಟಿ ಕೊಟ್ಟಿರ್ತಾರೆ. 1927 ಕರ್ನಾಟಕದಲ್ಲಿ ದೀರ್ಘಕಾಲಾವಧಿ ಗಾಂಧೀಜಿಯವರು ಉಳ್ಕೊಂಡಿರ್ತಾರೆ. ಮೈಸೂರು ಚಲೋ ಚಳವಳಿ, ಇದನ್ನು ಅರಮನೆ ಸತ್ಯಾಗ್ರಹ ಅಂತಲೂ ಕರೀತಾರೆ. ಆರ್ಕಾಟ್ ಬೈಕಾಟ್ ತಂಬುಜ್ ಶೆಟ್ಟಿ ಚಟ್ಟಕಟ್ಟಿ ಚಳವಳಿ ಅಂತ ಕೂಡ ಕರೀತಾರೆ. 1947 ಜನಪ್ರತಿ ಸರ್ಕಾರಕ್ಕೆ ನಡೆದ ಚಳವಳಿ ಆಗಿದೆ. ಲೆಸ್ಲಿ ಮಿಲ್ಲರ್ ಸಮಿತಿಯನ್ನು 1918 ಮೈಸೂರಿನ ಮಹಾರಾಜರಿಂದ ನೇಮಕಗೊಳ್ಳುತ್ತದೆ. ಈಗ ವಿಜಯನಗರ ಕಡೆ ಬಂದರೆ, ವಿಜಯನಗರದ 1ನೇ ದೇವರಾಯನು ಟರ್ಕಿಯ ಬಿಲ್ ಯುದ್ಧೆ ನಿಪುಣನ ನೇಮಕಗೊಳಿಸಿರ್ತಾನೆ. ತನ್ನ ಸೈನಿಕರಿಗೆ ಯುದ್ಧ ಕೌಶಲ್ಯಗಳನ್ನು ತಿಳಿಸಿಕೊಡಲು. 1ನೇ ಬುಕ್ಕರಾಯ ಚೀನಾ ದೇಶಕ್ಕೆ ರಾಯಭಾರಿಗಳನ್ನು ಕಳಿಸಿಕೊಡುತ್ತಾನೆ. ಗಗನ್ ಮಹಲ್ ಕಟ್ಟಡ ಇರೋದಿಲ್ಲ ಅಂದರೆ ಬಿಜಾಪುರದಲ್ಲಿ. ಇದು ಬಿಜಾಪುರದ ಆದಿಲ್ ಶಾಹಿಗಳು ವಾಸ್ತು ಶೈಲಿ ಆಗಿದೆ. ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಗಗನ್ ಮಹಲ್. ನೆಕ್ಸ್ಟ್ ಮೈಸೂರಿನ ದಿವಾನರು
ಸಿ ರಂಗಾಚಾರ್ಲ ಅವರು ಬರ್ತಾರೆ. ಸಿ ರಂಗಾಚಾರ್ಲ ಅವರು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಸಿ ರಂಗಾಚಾರ್ಲ ಆದಂತರ ಬಂದವರು ಶೇಷಾದ್ರಯ್ಯರವರು. ಶೇಷಾದ್ರಯ್ಯರ ಅವರ ಕೊಡುಗೆಗಳು ತುಂಬ ಇದೆ. ಅವ್ರದ್ದು ಅಧಿಕಾರಾವಧಿ 1883 1901. ಇವ್ರ ಕಾಲದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೆ ಭೇಟಿ ಕೊಟ್ಟಿರ್ತಾರೆ. ಆಗ ಮೈಸೂರಿನ ರಾಜರು ಯಾರಾಗಿರ್ತಾರೆ ಅಂದರೆ 10ನೇ ಚಾಮರಾಜ ಒಡೆಯರಾಗಿರ್ತಾರೆ. ಇವ್ರ ಕಾಲದಲ್ಲಿ ವಾಣಿ ವಿಲಾಸ ಸಾಗರ ಯೋಜನೆ ಪ್ರಾರಂಭ ಆಗುತ್ತೆ. ಅದು ಹಿರಿಯೂರಿನಲ್ಲಿ ಕರ್ನಾಟಕ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ. ಕೋಲಾರದ ಚಿನ್ನದ ಗಣಿಗಾರಿಕೆ ಪ್ರಾರಂಭ ಆಗುತ್ತೆ. ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಪ್ರಾರಂಭ ಆಗುತ್ತೆ. ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಆರಂಭ ಆಗುತ್ತದೆ. ಇಷ್ಟು ಇವರ ಸಾಧನೆಗಳಾಗಿರುತ್ತೆ. ನೆಕ್ಸ್ಟ್ ಸೈಕ್ರೋಮೀಟರ್, ವಾಯುಮಂಡಲದ ಆರ್ದ್ರತೆಯನ್ನು ಕಂಡುಹಿಡಿಯಲು ಸೈಕ್ರೋಮೀಟರ್ನ ಬಳಸ್ತಾರೆ. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರಪ್ಪ ಅಂದರೆ ಆತ್ಮಾರಾವ್ ಪಾಂಡುರಂಗರು. ಎಕ್ಸಾಮಲ್ಲಿ ಕೇಳಿದ್ದಾರೆ ಪ್ರಾರ್ಥನಾ ಸಮಾಜ ಸ್ಥಾಪಕರು ಯಾರು ಅಂದರೆ ಆತ್ಮಾರಾವ್ ಪಾಂಡುರಂಗರು ಅಂತ. 1867. ಕೆಂಪು ಮಣ್ಣು ಯಾವುದರಿಂದ ಉತ್ಪತ್ತಿ ಆಗುತ್ತೆ ಅಂದರೆ ಗ್ರಾನೈಟ್ ಶಿಲೆ. ಗ್ರಾನೈಟ್ ಶಿಲೆ ಶಿಥಿಲೀಕರಣದಿಂದ ಉಂಟಾಗುತ್ತದೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಕಂಡುಬರೋದು ಅಂದರೆ ತಮಿಳುನಾಡು ರಾಜ್ಯದಲ್ಲಿ. ಒಟ್ಟಾರೆ ಭಾರತದಲ್ಲಿ ಕಂಡುಬರೋ ಅತಿ ಹೆಚ್ಚು ಕಂಡುಬರೋದು ಮೆಕ್ಕಲು ಮಣ್ಣು. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರೋದು ಕೆಂಪು ಮಣ್ಣು. ನಮ್ಮ ಭಾರತದಲ್ಲಿ ಮೆಕ್ಕಲು ಮಣ್ಣು, ಕರ್ನಾಟಕದಲ್ಲಿ ಕೆಂಪು ಮಣ್ಣು. ಇಷ್ಟ ಆಗುತ್ತೆ ಇವತ್ತಿನ ಪಾಯಿಂಟ್ಸ್. ಎಲ್ರಿಗೂ ಧನ್ಯವಾದಗಳು.